गुड मॉर्निंग हलो स्नेहितरे वेलकम बैक टू माय चैनल नोड्री बेळगे बेळगे ना ब्लॉग स्टार्ट माडिवि नावु मग हठ माडत नावु एनो इवत्तु ट्यूशन होगंगिल्ल अंत याकंद्रे अमावास्ये ऐते अंत ओंदु सैकल एल्ल तोळेदु पूजे माडोदु केलस ऐते अंत ओंदु ಹಿಂಗಾಗಿ ಅವ ಏನು ಮಾಡಂಗಿಲ್ಲ ಅಂದರೆ ಟ್ಯೂಷನ್ ಹೋಗಂಗಿಲ್ಲ ಅಂತ ಅವ್ರ ಪಪ್ಪರಿಗೆ ಹೇಳಬೇಕಂತ. ಅವ್ರ ಪಪ್ಪರ್ದು ಇವತ್ತು ರಜಾ ಮನೆಯಾಗ ಇರ್ತಾರೆ. ನಿನಗೇನು ಬ್ರಷ್ ಮಾಡ್ಬರೋ ಮೊದಲು? ಅಯ್ಯ ಹಂಗಂದ್ರೆ ಹೆಂಗಪ್ಪ, ಮಸ್ತ್ ಬ್ರಷ್ ಮಾಡ್ಬಾ. ಈಗ ಮೊದಲು ಬ್ರಷ್ ಮಾಡ್ಬರೋ, ಮುಂದಿನ ಮುಂದೆ ನೋಡೋಣ. ಇವತ್ತು ಬುಧವಾರ ಅಮಾವಾಸ್ಯೆ. ಇವತ್ತು ನಾವೆಲ್ಲ ಅಮಾವಾಸ್ಯೆ ಇವತ್ತು ಮಾಡಾಕತ್ತೇವೆ. ಗೊತ್ತಲ್ಲ ನಮ್ಮ ಎರಡೆರಡು ದಿವಸ ಎಲ್ಲಾನು, ಕೆಲವೊಂದು ಜನ ನಿನ್ನೆ ಮಾಡ್ಯಾರ, ಕೆಲವೊಂದು ಜನ ಇವತ್ತು. ನಾವು ಕ್ಯಾಲೆಂಡರ್ ಪ್ರಕಾರ ಇವತ್ತು ಮಾಡ್ತಾ ಇದ್ದೀವಿ. ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಮಕ್ಕೊಂಡಿದ್ದೆ, ತೋರಿಸ್ತೇನೆ ನಿಮ್ಗೆ. ಸಿಂಕು ಎಲ್ಲ ಪಾತ್ರೆ ತಿಕ್ಕಿ ತೊಳೆದಿದ್ದೆ. ಇದೆಲ್ಲ ಉಳಿದಿದ್ದು ಅಡುಗೆನ ಒಂದು ಕಡೆ ಎತ್ತಿಟ್ಟೇನಿ. ಇದು ಸಜ್ಜೆ ಹಿಟ್ಟು, ಸಜ್ಜೆ ರೊಟ್ಟಿ ಮಾಡಬೇಕು. ನಿನ್ನೆ ಮಂಗಳವಾರನೂ ಮಾಡಲ್ಲ ನಮ್ಮ ಮನೆಯಾಗ ರೊಟ್ಟಿ, ಅಮಾವಾಸ್ಯೆ ದಿನವೂ ರೊಟ್ಟಿ ಮಾಡಲ್ಲ. ಹೀಗಾಗಿ ಇವತ್ತು ನಾಳೆ, ಇವತ್ತು ಅಮಾವಾಸ್ಯೆ ಇವತ್ತು ಮಾಡೋಕ್ಕೆ ಬರೋಂಗಿಲ್ಲ, ನಾಳೆ ಮಾಡ್ತೀನಿ. ನಾನು ಮಸಾಲೆ ಡಬ್ಬಿ ಒಳಗೆ ಫೈನಲಿ ನಾನೆಲ್ಲ ಹಾಕಿಟ್ಕೊಂಡೇನಿ. ಇದ್ರೊಳಗೆ ಜೀರಿಗೆ, ಸಾಸಿವೆ, ಅರಿಶಿನ, ಆಮೇಲೆ ಏನೈತಿಲ್ಲ, ಧನಿಯಾ ಪೌಡರ್, ಕಾಳು ಮೆಣಸು ಪೌಡರ್, ಜೀರಾ ಪೌಡರ್, ಆಮೇಲೆ ಗರಂ ಮಸಾಲ ಇಷ್ಟನ್ನ ಇದ್ರೊಳಗೆ ಹಾಕ್ಕೊಂಡೇನಿ. ಇಲ್ಲೇ ಉಪ್ಪಿಂದ ಡಬ್ಬಿ ಚೇಂಜ್ ಮಾಡಿದ್ವಿ, ಇದನ್ನು ಇದ್ರಾಗ ಹಾಕ್ಕೊಂಡು ಇಟ್ಕೊಂಡ್ವಿ ಉಪ್ಪಿಂದ. ಇದು ಹಾಟ್ ಬಾಕ್ಸ್ ತೊಳೆದಿದ್ದು. ಇವತ್ತು ಅಮಾವಾಸ್ಯೆ ಅಲ್ಲ, ಸ್ವಲ್ಪ ಪೂಜೆ ಮಾಡ್ಕೋತೀನಿ ಒಲ್ಲಿ ಮೊದಲು, ಆಮೇಲೆ ಏನೈತಿ ಚಹಾ ಇಡ್ತೀನಿ. ಇವತ್ತು ಯಾಕೇನೋ ಚಳಿನೂ ಜಾಸ್ತಿ ಐತಿ. ಇವತ್ತು ಥಂಡಿ ಐತಿ, ಅದಕ್ಕೆ ಇವತ್ತು ಎಲ್ಲರಿಗೂ ಮೊದಲು ಚಹಾ ಬೇಕಾಗೈತಿ. ಅದ್ರ ಮೊದಲು ಒಲ್ಲಿ ಪೂಜೆ ಮಾಡ್ಕೋತೀನಿ, ಆಮೇಲೆ ಚಹಾ ಮಾಡ್ಕೋತೀನಿ. ಮತ್ ಒಂದ ನೋಡ್ರಿ, ಟ್ಯೂಷನ್ ಹೋಗೋದಿಲ್ಲ ಅಂತ. ಟ್ಯೂಷನ್ಗೆ ನೀನೆ 10 ಗಂಟೆಗೆ ಟ್ಯೂಷನ್, ಅಷ್ಟು ರೋಗ ಇದನ್ನ ಸೈಕಲ್ ತೊಳೆದ ಎಲ್ಲ ರೆಡಿ ಮಾಡಿ ಆಮೇಲೆ ಹೋಗು. ಟ್ಯೂಷನ್ ಒಲ್ಲ ಅಂತ ಇವತ್ತ, ನಾಳೆ ಬಿಡಿ ಅಂತಿ, ನಾಳೆ ಹಬ್ಬ ಐತಿ, ಇವತ್ತು ಹೋಗು. ನಾಳೆ ಹಬ್ಬ ಐತಿ, ನಾಳೆ ಬಿಡಿ ಅಂತಿ, ನಾಳೆ ಹೋಗುದ್ ಬೇಡ, ಇವತ್ತು ಹೋಗು. ಸೈಕಲ್ ನಾಳೆ ತೊಳೆದ್ರು ನಡಿತೈತಿ, ನಾಳೆ ಹಬ್ಬ. ಹಂಗಾರೆ ಚಾ ಕುಡಿದು ತೊಳಿ ಸೈಕಲ್.
ಇಲ್ಲ ಟ್ಯೂಷನ್ ಇಂದ ಬಂದ್ ತೊಳಿ ಏ ಬಾರೋ ಇಲ್ಲ ಒಂದ್ ಕೆಲ್ಸ ಆಗತ್ತೆ ನೀನು ಇದ್ರ ಉಳ್ಳಾಗಡ್ಡಿ ಹಾಕೊಂಬ ಇರ್ಲಿ ಹೋಗು ಅದ್ರಾಗ ಇರ್ಲಿ ಹೋಗು ಈ ಕಡೆ ಚಾ ಇಟ್ಟೇನಿ ಈ ಕಡೆ ಹಾಲು ಇಟ್ಟೇನಿ ಮೊದಲಿಗೆ ಚಾ ಕುಡಿತೇವೆ ಎಲ್ಲರೂ ಚಾ ಕುಡಿದಾದ್ಮೇಲೆ ನಾಷ್ಟ ನೋಡು ನಾಷ್ಟ ಅವಲಕ್ಕಿ ಮಾಡ್ಬೇಕಂತ ಹೇಳಿ ಯಾಕಂದ್ರೆ ಮಗ ನಿನ್ನೆ ಅವಲಕ್ಕಿ ಹತ್ತಾನ ಇವತ್ತು ಅವಲಕ್ಕಿ ಮಾಡೋದು ರಾತ್ರಿನಾಗ ಇನ್ನು ಸ್ವಲ್ಪ ಅನ್ನ ಐತಿ ಅದನ್ನು ಒಗ್ಗರಣೆ ಹೆಚ್ಚಿ ಅವಲಕ್ಕಿ ಮಾಡ್ಬಿಡ್ತೀನಿ ಚಿಂಟು ಚಾ ಬೇಕು ಚಾ ಏನ್ ಮಾಡತ್ತೀಯೋ ಸಾರು ಬಿಸಿ ಮಾಡಕ್ಕಿಟ್ಟೇನಿ ಸಾರು ಇಟ್ಟು ಕುದಿಸಿಟ್ಟಂದ್ರೆ ಮಧ್ಯಾಹ್ನಕ್ಕೆ ನಮಗೆ ಊಟಕ್ಕೆ ಆಕೈತಿ ಎಲ್ಲಿ ನೋಡ್ರಿ ಟೀ ಎಲ್ಲ ರೊಟ್ಟಿ ಗುಡ್ ಮಾರ್ನಿಂಗ್ ಮಗಳ ಬಾಗ್ಲ ಪೂಜೆ ಮಾಡಿ ರಂಗೋಲಿ ಹಾಕಿ ಬಂದಾಳ ನೋಡೋಣ ಹೆಂಗೆ ಮಾಡ್ಯಾಳ ನೀಟಾಗಿ ಮಾಡಂತ ಹೇಳಿದ್ದೆ ಏನೇನು ಮಾಡ್ಯಾಳ ತೋರಿಸ್ತೇನೆ ನಮಗೂ ತೋರ್ತು ಜಾಸ್ತಿ ಬೆಂದಿರ್ತಾವ ಮಗಳ ಚಂದಾಗೈತಿ ಚಂದಾಗೈತಿ ಎಲ್ಲ ಕ್ಲೀನ್ ಮಾಡಿ ಚಂದಾಗೈತಿ ಇವತ್ತು ಬಿಸ್ನೆಸ್ ಸ್ಕಿಪ್ ಆಯ್ತು ಚಳಿ ಜಾಸ್ತಿ ಐತಿ ಚಾ ಕುಡ್ತೀನಿ ಮತ್ತೆ ನೋಡ್ರಿ ಸ್ನೇಹಿತರೆ ನನ್ನ ಮಗನ ಅಮಾವಾಸ್ಯೆಯ ಪೂಜಾ ತಯಾರಿ ಪ್ರತಿ ಅಮಾವಾಸ್ಯನೂ ಬಿಡೋದನೇ ಇಲ್ಲ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ನಿಮ್ಗೆ ಅವ್ರ ಮಾಮಾಗಳು ಅವ್ರ ಪಪ್ಪಾಗಳು ಯಾವ ಥರ ಅವರ ಬೈಕ್ ಅಥವಾ ಗಾಡಿಗಳನ್ನ ವಾಶ್ ಮಾಡ್ತಾರೆ ಅವನು ಅದೇ ಥರ ವಾಶ್ ಮಾಡ್ತಾನೆ ಅವ್ರಿಗೆ ಇನ್ನೂ ಒಂದು ಶಾಂಪು ಚೀಟ್ ಕಡಿಮೆ ಬೇಕಾಗ್ಬೋದು ಆದರೆ ಇವ್ನಿಂಗ್ ಮಾತ್ರ ಇನ್ನೂ ಒಂದು ಹೆಚ್ಚು ಅಂತ ಹೇಳ್ಬೋದು ಅಷ್ಟೆಲ್ಲ ಮಾಡಿ ಅವ್ರ ಥರನ ಪೂಜೆ ಮಾಡಿ ಅವ್ರ ಥರನ ಮಾಲಿ ಮತ್ತು ಎರಡು ಗಾಲಿಗೆ ಇಡೀ ಲಿಂಬೆ ಹಣ್ಣು ಕೇಳ್ತಾನೆ ಎರಡು ಲಿಂಬೆ ಹಣ್ಣು ಕೊಡಲೇಬೇಕು
ಈ ತರ ನಡೆದಿತ್ತು. ತಾ ತೊಳಿತಿದ್ದ ಮತ್ತೆ ಅವ್ರ ಮಾಮಾಗೂ ಕಾಲ್ ಮಾಡಿ ಕರ್ಸ್ಯಾನ, ಅವ್ರ ಮಾಮನ ಬೈಕು ತೊಳಿತಾ ಇದ್ದಾನೆ, ನೋಡ್ತಾ ಇರ್ಬೋದು ನೀವು. ಬಹಳ ಅಂದ್ರೆ ಬಹಳ ಇಷ್ಟ ಅವನಿಗೆ ಗಾಡಿ ಅಂದ್ರೆ ಇಷ್ಟ. ಸೊ ಅವರೆಲ್ಲ ಅದನ್ನ ಮಾಡಾಕತ್ತಿದ್ರೆ ನಾನು ನಾಷ್ಟ ರೆಡಿ ಮಾಡ್ಕೋಕತ್ತಿದ್ದೆ. ನಾಷ್ಟಕ್ಕೆ ರಾತ್ರಿದು ಅನ್ನ ಭಾಳ ಉಳಿದಿತ್ತು, ಮತ್ತು ಅದೇನು ಮಾಡೋದು, ಒಗ್ಗರಣೆ ಹಚ್ಚಿದ್ರೆ ಎಲ್ಲರೂ ಇಷ್ಟಪಡ್ತಾ ತಿಂತಾರೆ ನಮ್ಮ ಮನ್ಯಾಗ. ಅದನ್ನು ಒಂದು ಸ್ವಲ್ಪ ಚಿತ್ರಾನ್ನ, ಒಗ್ಗರಣೆ ಅನ್ನ ಅಂತೀವಿ ನಾವು, ಚಿತ್ರಾನ್ನ ಅಂತಲೂ ಕರೀತಾರೆ. ಅದನ್ನು ನಾನು ಮಾಡ್ತಾ ಇದ್ದೆ. ಲೆಮನ್ ರೈಸ್ ನೋಡ್ರಿ, ನಾನೀಗ ಇಟ್ಟೇನಿ, ಕಡಾಯಿ ಇಟ್ಟೇನಿ, ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕೆ ಅನ್ನ ಒಂಚೂರೆಲ್ಲ ಬಿಡಿ ಬಿಡಿ ಮಾಡಿಕೊಂಡೆ, ಅಂದರೆ ಕಲಿಸ್ಲಿಕ್ಕೆ ಈಸಿ ಆಕೈತೆ ಅಂತ ಹೇಳಿ. ಇಲ್ಲಿ ಎಣ್ಣೆನೂ ಕಾಯ್ತು, ಸ್ವಲ್ಪ ಶೇಂಗಾ ಹಾಕ್ಕೊಂಡೇನಿ. ರುಚಿ ಹತ್ತತಾವು ಲೆಮನ್ ರೈಸ್ನಾಗ ಶೇಂಗಾ. ಅವೆಲ್ಲ ಒಂಚೂರು ಹುರ್ಕೊಂಡೆ ನೋಡ್ರಿ. ನಾನು ಮಸಾಲೆ ಡಬ್ಬ ರೆಡಿ ಮಾಡಿ ತೋರ್ಸತ್ತೇನೆ ನಿಮಗೆ. ಅಷ್ಟ ಹಾಕ್ಕೊಂಡೇನಿ. ಈಗೊಂದೆರಡು ಸಾಸಿವೆ ಜೀರಿಗೆ ಹಾಕೋತೇನಿ, ಒಂಚೂರು ಶೇಂಗಾ ಹುರ್ಕೋಂತ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಮುಂದೆ ಅದಕ್ಕೆ ಒಂಚೂರು ಹಿಂಗೆ ಹಾಕ್ಕೊಂಡು ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲನೂ ಸೇರಿಸ್ಕೋತೀನಿ. ಸೇರಿಸ್ಕೊಂಡು ಅದನ್ನು ಒಂಚೂರು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೇನು ಅರಶಿನ ಮತ್ತು ಉಪ್ಪು, ಉಪ್ಪನ್ನು ನೋಡಿ ಹಾಕ್ಕೋಬೇಕು, ಯಾಕಂದರೆ ರೈಸ್ ಮಾಡೋ ಮುಂದೆ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಅದನ್ನು ನೋಡಿಕೊಂಡು ನಾವೀಗ ಚಿತ್ರಾನ್ನಕ್ಕೆ ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಇನ್ನೊಂದ್ಸರಿ ಚಲೋತ್ತಂಗೆ ಮಿಕ್ಸ್ ಕೊಟ್ಟು ಒಂಚೂರು ಸಾಫ್ಟ್ ಆಗಲಿ ಉಳ್ಳಾಗಡ್ಡಿ ಅಲ್ಲಿ ಮಟ ಬಿಟ್ಟು, ಆ ನಂತರ ನಾವೇನು ಬಿಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅನ್ನನ ಅನ್ನ ಹಾಕ್ಕೋತೀನಿ. ಅದ್ರ ಜೊತೆಗೆ ಫ್ರೆಶ್ ಆದ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ತಾನೆ ಒಲೆ ಮೇಲೆ ಇಟ್ಟು ಮಿಕ್ಸ್ ಮಾಡ್ತೀನಿ. ಈ ಕಡೆ ಮಿಕ್ಸು ಆಗ್ತೈತಿ, ರೈಸು ಬಿಸಿ ಆಗ್ತೈತೆ ಅಂಥೇಳಿ. ಸೊ ನಮ್ದು ಚಿತ್ರಾನ್ನ ರೆಡಿ ಆಯ್ತು. ಈಗ ಲೆಮನ್ ರೈಸ್ ಆಗಬೇಕಾದ, ಅದಕ್ಕಾಗಿ ನಾನು ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಸೊ ಲಿಂಬೆಹಣ್ಣು ಹಿಂಡಿದರೆ ನಮ್ಮ ಲಿಂಬೆಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು. ರೆಡಿ. ಈಗ ಇದ್ರ ಜೊತೆ ಒಂಚೂರು ಅವಲಕ್ಕಿ, ಅವಲಕ್ಕಿ ಸ್ಪೆಷಲಿ ನನ್ನ ಮಗನ ಸಲುವಾಗಿ ನಿನ್ನೆ ದಿವಸನ ಹಠ ಮಾಡಿದ್ದ ಅವಲಕ್ಕಿ ಅವನಿಗೆ, ಮತ್ತು ರೈಸು ಎಲ್ಲರಿಗೆ ಆಗಲ್ಲ, ಅದ್ರ ಜೊತೆಗೆ ಒಂಚೂರು ಅವಲಕ್ಕಿ ಮಾಡಿದ್ದೆ ಅಂದರೆ ಎಲ್ಲರಿಗೆ ಆಗತ್ತೆ ಅಂಥೇಳಿ. ಈ ಕಡೆ ಇನ್ನೊಂಚೂರು ಅವಲಕ್ಕಿ ಮಾಡ್ಕೋತೀನಿ. ಎಲ್ಲ ಚಾಪಿಂಗ್ ರೆಡಿನೇ ಇತ್ತು. ಸಾಸಿವೆ ಜೀರಿಗೆ ಚಿಟಪಟ ಅಂತೂ, ಕರಿಬೇವು ಆಯಿತು, ಹಸಿಮೆಣ್ಸು ಆಯಿತು, ಉಳ್ಳಾಗಡ್ಡಿ ಆಯಿತು, ಒಗ್ಗರಣೆ ಹಾಕ್ಕೊಂಡೆ. ಇದಕ್ಕೆ ನಾನು ಶೇಂಗಾ ಬೀಜ ಹಾಕಕ್ಕತ್ತಿಲ್ಲ, ಯಾಕಂದ್ರೆ ನನ್ನ ಮಗನಿಗೆ ಇಷ್ಟ ಆಗಂಗಿಲ್ಲ ಶೇಂಗಾ. ಹಿಂಗಾಗಿ ನಾನು ಇದರಲ್ಲೇ ಹಂಗೆ ಮಾಡಾಕತ್ತೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡೆ, ಹಿಂಗೆ ಹಾಕ್ಕೊಂಡು ಚಲೋತ್ತಂಗೆ ಸ್ವಲ್ಪ ಹುರ್ಕೋತೀನಿ. ಹುರ್ಕೊಂಡು ಇದಕ್ಕೊಂದು ಕಾಲು ಚಮಚ ಅಷ್ಟು ಅರಶಿನ, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಅವಲಕ್ಕಿಗೆ ಉಪ್ಪು ಹಾಕ್ಕೋತೀನಿ. ಇದಿಷ್ಟು ಫ್ರೈ ಆಗೋ ಮಟ ಒಂದು ಟೊಮೆಟೊ ಹೆಚ್ಚಿ, ಇದಕ್ಕೊಂದು ಟೊಮೆಟೊ ಹೆಚ್ಚಿ ಹಾಕ್ಕೋತೀನಿ. ಯಾಕಂದರೆ ರೈಸಿಗೆ ಹಾಕಲಿಲ್ಲ ನಾನು, ಟೊಮೆಟೊ ಹೆಚ್ಚಿಲ್ಲ, ಈಗ ಹೆಚ್ಚಿ ಹಾಕ್ಕೋತೀನಿ. ಒಂದು ಟೇಸ್ಟ್ ಆಗ್ತಾವೆ ಅವಲಕ್ಕಿ, ಹುಳಿ ಹುಳಿ ಸಿಹಿ ಸಿಹಿ. ನನ್ನ ಮಗನಿಗೆ ಸಕ್ಕರೆ ಹಾಕಿ ಮಾಡಿದ್ರೆ ಇಷ್ಟ, ಸೊ ಫೈನಲ್ ನಾನು ಒಂಚೂರು ಸಕ್ಕರೆ ಹಾಕಿ ಕಲಿಸ್ಕೋತೀನಿ ಅವಲಕ್ಕಿನ. ಅವನಿಗೆ ಹಂಗಂದ್ರೆ ಭಾಳ ಇಷ್ಟಪಟ್ಟು ತಿಂತಾನೆ, ಮತ್ತು ಟೇಸ್ಟು ಆಗ್ತಾವೆ ಒಂಚೂರು ಇದನ್ನು ಹಾಕಿ ಸಕ್ಕರೆ ಹಾಕಿದರೆ. ಅವಲಕ್ಕಿನ ಸ್ವಚ್ಛಕ್ಕೆ ತೊಳೆದು ನೆನೆಸಿ ನೀರು ಬಸದಿಟ್ಟಿದ್ದೆ, ಅದನ್ನು ಹಾಕ್ಕೊಂಡೆ. ಅದ್ರ ಜೊತೆಗೆ ಫ್ರೆಶ್ ಕೊತ್ತಂಬರಿ ಹಾಕ್ಕೊಂಡೆ. ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ, ನೋಡ್ತಾ ಇರ್ಬೋದು ನೀವು. ಸಕ್ಕರೆ ಹಾಕ್ಕೊಂಡು ಇದನ್ನು ಚಲೋತ್ತಂಗೆ ಒಲೆ ಮೇಲೆ ಇಟ್ಟು ಮಿಕ್ಸ್ ಮಾಡ್ತೀನಿ. ಅದೇ ಹೇಳ್ದ ಹಾಗೆ ಮಿಕ್ಸೂ ಆಗ್ತಾವೆ, ಆಮೇಲೆ ಏನಾಗ್ತಾವೆ, ಬಿಸಿನೂ ಆಗ್ತಾವೆ ಅಂಥೇಳಿ. ಇಷ್ಟು ಮಾಡಿದರೆ ನಂದು ನಾಷ್ಟ ರೆಡಿ ಅಂತಲೇ ಹೇಳ್ಬೋದು. ನಾಷ್ಟ ಅದು ಮುಗೀತು. ಇನ್ನು ಮಕ್ಕಳೆಲ್ಲ ಏನು ಮಾಡತ್ತಾರೆ ನೋಡಿ. ಎಲ್ಲರಿಗೆ ಸ್ವಲ್ಪ ಜಳಕ ಹಾಕಿ ಅವನಿಗೆ ಮೊದಲು ನನ್ನ ಮಗನಿಗೆ ಟ್ಯೂಷನಿಗೆ ಕಳಿಸ್ಬೇಕು. ಆಮೇಲೆ ಮಾಮ ಪೂಜೆ ಮಾಡ್ತಾರೆ ಇವತ್ತು ಅಮಾವಾಸ್ಯೆ. ಆ ನಂತರ ನಮ್ದೆಲ್ಲರದು ಟಿಫನ್. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಮಗಳು ಕಲ್ಲೂರ್ಸಾಕತ್ತಾಳೆ. ಅವ್ರದ್ದು ಇನ್ನೂ ಗಾಡಿ ತೊಳೆಯೋ ಕೆಲಸ ಇನ್ನೂ ಮುಗ್ದಿಲ್ಲ, ಹೊರಗಡೆ ಇದ್ದಾರೆ ಎಲ್ಲರೂ. ನನ್ನ ಮಗಳು ಈಗ ಕಲ್ಲು ಒರೆಸ್ಕೋತೀನಿ ಅಂಥೇಳಿ ಕಲ್ಲು ಒರೆಸಾಕತ್ತಾಳೆ. ನೋಡ್ರಿ, ಇನ್ನೂ ಗಾಡಿ ತೊಳೆಯೋದ್ರಾಗ ಇದ್ದಾರೆ ಅವ್ರ. ಆಮೇಲೆ ಏನೈತಲ್ಲ, ಇದೇನು ಕಲ್ಲು ಒರೆಸೋದು ಏನೈತಲ್ರಿ ಸ್ನೇಹಿತರೆ, ಓಪನಿಂಗ್ ಟೈಮ್ನಾಗ ತರಿಸ್ಕೊಂಡಾಳೆ, ನನಗೆ ಇಂಥದ್ದು ಬೇಕು ಹೊಸ ಮನೆಗೆ ಕಲ್ಲು ಒರ್ಸಕ್ಕ ಅಂಥೇಳಿ. ಚೆನ್ನಾಗೈತಿ, ಆದ್ರೆ ಭಾಳ ಟೈಮ್ ತೊಗೋತೈತೆ ಅಂತ ನಮಗೆ ಅನಿಸ್ತೈತಿ. ಆದ್ರೆ ಹುಡುಗರಿಗೆ ಆಟ ಆಡ್ಕೋತ ಅವ್ರಿಗೆ ಚಂದ ಅದರಲ್ಲೇ ಒರೆಸ್ಲಿಕ್ಕೆ ಹಿಂಗೆ ಮಜಾ ಬರ್ತೈತಿ. ಒರೆಸ್ತಾ ಇದ್ದಾಳೆ, ತೋರಿಸ್ ಮಮ್ಮಿ ಅಂಥೇಳಿ ಹೇಳಕತ್ತಿದ್ಲ. ಹಿಂಗಾಗಿ ನಾನು ತೋರ್ಸಾಕತ್ತೀನಿ ನಿಮಗೆ. ಹೆಂಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ಸ್ನೇಹಿತರೆ? ಸಿಂಪಲ್ ಆದ ಬ್ಲಾಗ್ ಅಂತ ನಾನು ಅಂತೀನಿ. ಖಂಡಿತವಾಗ್ಲೂ ತಿಳಿಸ್ರಿ ನಿಮಗೇನು ಅನ್ನಿಸ್ತು ಅಂತ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಹೊಸ ಬ್ರ್ಯಾಂಡ್ ನೋಡತ್ತರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಷ್ಟೇ. ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರ್ರಿ ಅಂತ ಕೇಳ್ಕೊತೀನಿ. ಇದು ನೋಡಿರಿ, ಆ ಥರ ಪ್ರೆಸ್ ಮಾಡಿದ್ರೆ ಅದೆಲ್ಲ ಹೊಲಸು ತೆಗಿತೈತಂತ, ಅಂದರೆ ಅದೇನು ಬಟ್ಟೆ ಟೈಪ್ ಐತೆ ಅದರಾಗಿಂದ. ಆಮ್ಯಾಗ ಈ ಥರ ಮಾಡಿದರೆ ಅದು ಹಿಂಡಿ ಕೊಡ್ತೈತಿ.
ಹೀಗೆ ಒಟ್ಟು ಆಟ ಆಡ್ಕೋತ ಕೆಲಸ ಮಾಡ್ತಿರ್ತಾಳೆ. ಸರಿ ಸ್ನೇಹಿತರೆ, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನಂತರ ಎಲ್ಲರೂ ಸ್ನಾನ ಪೂಜೆ ಎಲ್ಲ ಆದ ನಂತರ ಟಿಫನ್ ಆಗಬೇಕು ಮತ್ತು ಮಧ್ಯಾಹ್ನದ ಅಡುಗೆ ಆಗಬೇಕು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ.